ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿ ಪುಡಿ, ಇನ್ನು ಮೆಣಸಿನಕಾಯಿ ವ್ಯಾಪಾರಿ ಆಗಿರುವಂತಹ ಮೊಹಮ್ಮದ್ ಶಫಿ ನಾಶಿ ಪುಡಿ ಈ ರೀತಿಯಾದಂತಹ ದೇಶದ್ರೋಹದ ಘೋಷಣೆಯನ್ನ ಕೂಗಿರುವಂತದ್ದು. ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ. ಈಗಾಗಲೇ 7 ಜನರನ್ನ ಕರೆದು ವಿಚಾರಣೆಯನ್ನ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡವೇ ಬೇಡ. ವಿಚಾರಣೆ ಸಂದರ್ಭದಲ್ಲಿ ವಾಯ್ಸ್ ರೆಕಾರ್ಡ್ ಕೂಡ ಮಾಡಲಾಗಿರುವಂತದ್ದು, ಈಗಾಗಲೇ ವಾಯ್ಸ್ ರೆಕಾರ್ಡ್ ಕೂಡ ಮಾಡಲಾಗಿದೆ. ತಪ್ಪಿತಸ್ಥರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಪಾಕ್ ಪರ ಘೋಷಣೆ, ದೇಶದ್ರೋಹದ ಘೋಷಣೆ ಅಂತ ಯಾವಾಗ ಬಿಜೆಪಿ ನಾಯಕರು ಸೇರಿದಂತೆ ಇಡೀ ಕರ್ನಾಟಕವೇ ಧ್ವನಿಯನ್ನ ಎತ್ತುತ್ತೋ ಇತ್ತ ನಾಯಕರು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನೂ ವರದಿ ಬರಬೇಕು, ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ, ಯಾಕೆಂದ್ರೆ ಅದು ಒಂದು ಚಾನೆಲ್ದಲ್ಲ, ಒಂದೇ ಒಂದು ಚಾನೆಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ, ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಬರಬೇಕು. ಒಟ್ಟಾರೆ ವರದಿ ಬರಬೇಕು, ಬಂದ ಮೇಲೆ ನಾವು ಅದಕ್ಕೆ ಅಲ್ಲ ವರದಿ ಅಲ್ಲಿ ಬಂದಿಲ್ಲ ಸರ್, ಹಾಗಾದ್ರೆ ಬಂದಿದೆ ಅಂತ ಒಂದು ವಸ್ತು ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮ್ಗೆ ಗೊತ್ತಿಲ್ಲ ಅಲ್ಲ, ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಂಡಿಂಗ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ವಾಯ್ಸ್ ಸ್ಯಾಂಪಲನ್ನ ಇತ್ತ FSLಗೆ ಕಳಿಸಿದ್ರೆ ಇತ್ತ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ, ವಿಚಾರಣೆ ಸಂದರ್ಭದಲ್ಲಿ ಈಗಾಗಲೇ ನಾವು ವಾಯ್ಸ್ ರೆಕಾರ್ಡ್ ಅನ್ನ ತೆಗೆದುಕೊಂಡಿದ್ದೀವಿ ಅಂತ, ಹೇಗೆ ನಡೀಬಹುದು ವಿಚಾರಣೆ ಏನು ಅಂತ? ಈಗಾಗಲೇ ಏನು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂತ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂತ ಏನು ಘೋಷಣೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದನದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿರುವಂತದ್ದು, ಇದರ ಬಗ್ಗೆ ಬಿಜೆಪಿಯ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಸದನದ ಬಾವಿಗಳಿದು ಒಂದ್ ರೀತಿಯಲ್ಲಿ 2 ದಿನಗಳ ಕಾಲ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಒಂದ್ ಕಡೆ ಒಂದು ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಏನು ಈಗಾಗಲೇ FSL ಏನು ವರದಿ ಕಳಿಸಿದೆ ವರದಿಯನ್ನ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಆ ವರದಿ FSL ವರದಿ ಬಂದಿದೆ, ಆದ್ರೆ ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಆರೋಪ ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಇವತ್ತು ಪ್ರತಿಕ್ರಿಯೆ ನೀಡಿರುವಂಥದ್ದು. ಈಗಾಗಲೇ ಈ ಒಂದು ಘಟನೆ ಸಂಬಂಧಪಟ್ಟಂತೆ ನಾವು ಸೂಕ್ತ ತನಿಖೆ ನಡೆಸ್ತಾ ಇದ್ದೇವೆ ಮತ್ತು ಈಗಾಗಲೇ FSL ವರದಿ ಕೂಡ ಕಳಿಸಿದ್ದೇವೆ. ಅದರಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಕೂಡ FSL ವರದಿ ಬಂದ ತಕ್ಷಣವೇ ನಾವು ಸೂಕ್ತವಾಗಿ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದು ಕೂಡ ಈಗಾಗಲೇ ಹೇಳಿರುವಂಥದ್ದು. ಆದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ FSL ವರದಿಯನ್ನ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿರುವಂಥದ್ದು. ಆದ್ರೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಹೇಳಿರುವಂಥದ್ದು ಈಗಾಗಲೇ FSL ವರದಿ ಬಂದ ತಕ್ಷಣವೇ ತಪ್ಪಿತಸ್ಥರ ವಿರುದ್ಧವಾಗಿ ಸರ್ಕಾರ ಒಂದು ಕಠಿಣ ಕ್ರಮವನ್ನ ಕಾನೂನಡಿಯಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪರಮೇಶ್ವರ್ ಹೇಳಿರುವಂತ. ಆದ್ರೆ ಯಾವ ರೀತಿಯಾಗಿ ಅದನ್ನ ಈ ಒಂದು ಪ್ರಕರಣವನ್ನ ಸರ್ಕಾರ ನೋಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಚಂದ್ರಕಲಾ. ಎಸ್ ಧನ್ಯವಾದಗಳು ಬಸವರಾಜ್ ಹೋಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಮುಖ್ಯಾಂಶನ